ಒಕ್ಕಲಿಗ ಲಿಂಗಾಯತರ ಬಳಿಕ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರಿಗೆ ಸಿಎಂ ಆಗುವ ಘನತೆ ಇದೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಂತೂ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಇಂಥದ್ದೇ ಕೂಗು ಕೇಳಿ ಬರ್ತಾ ಇತ್ತು. ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ದಲಿತರನ್ನ ಯಾಕೆ ಸಿಎಂ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಶೋಷಿತ ವರ್ಗದವರ ಬಗ್ಗೆ ಧ್ವನಿ ಎತ್ತೋದಿಕ್ಕೆ ಮಠಗಳಿಲ್ಲ, ಪೀಠಗಳು ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪೀಠಾಧಿಪತಿ, ದಲಿತರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಕ್ಕಲಿಗಾಗಿರ್ಬೋದು, ಲಿಂಗಾಯತರ ಬಳಿಕ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ಈ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಮಾತನಾಡಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾ ಇದೆ. ಹಾಗೆ ಮೊನ್ನೆ ಅಷ್ಟೇ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ವೇದಿಕೆ ಮೇಲೆ ನೇರವಾಗಿ ಸಿಎಂ ಅವ್ರನ್ನು ಕೂಡ ಕೇಳ್ಕೊಂಡ್ರು, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಸಾಕಷ್ಟು ಕೂಗು ಕೇಳ್ಬರ್ತಾ ಇರುವಂಥದ್ದು, ಏನು ಹೇಳ್ತೀರಿ ಸರ್ ನೀವು ಮೊದಲನೇದಾಗಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದ ಚೌಕಟ್ಟಿನೊಳಗೆ ತೀರ್ಮಾನ ಆಗ್ತಕ್ಕಂಥ ವಿಚಾರವನ್ನು ಬಹಿರಂಗವಾಗಿ ಪೀಠಾಧ್ಯಕ್ಷರಾಗಲಿ ಮಠಾಧಿಪತಿಗಳೇ ಆಗಲಿ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಮೂಗು ತೋರಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವರ್ಗ ಸಂಘರ್ಷಕ್ಕೋ ಅಥವಾ ಪ್ರಜಾಪ್ರಭುತ್ವಕ್ಕೋ ಧಕ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ. ನೀವೇನಾದರೂ ಅನ್ಕೋತೀರಾ ಸರ್, ನಿಮ್ಮ ಏನು ಸಮುದಾಯದವರು ಸಿ ಎಂ ಆಗಬೇಕು ಅಂತ? ಯಾಕಂದರೆ ನೀವು ಈಗ ಹೇಳಿದ್ರಿ ನಿಮ್ಮ ಮಠ ಮಾನ್ಯಗಳಿಲ್ಲ ಅಂತ, ನೀವೇನು ಹೇಳ್ತೀರಿ ಸರ್ ಹಾಗಾದರೆ ನಿಮ್ಮ ಅಭಿಪ್ರಾಯ? ನಮಗೆ ಮಠಾಧಿಪತಿ ಮಠ ಎಲ್ಲ ಬಾಬಾ ಸಾಹೇಬ್ರೆ, ನಮ್ಮ ಮಠನೇ ಸಂವಿಧಾನ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಮಗೂ ಹಕ್ಕಿದೆ ಅನ್ನೋದನ್ನು ಹೇಳ್ತೀನಿ ನಾನು. ದಲಿತ ಸಿ ಎಂ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಕೂಗಿರುವಂಥದ್ದು ಸರ್, ಹಲವಾರು ರಾಜ್ಯಗಳಾಗಿದ್ದಾರೆ, ನಮ್ಮ ರಾಜ್ಯದಲ್ಲೂ ಯಾಕೆ ಆಗಬಾರ್ದು? ಈಗ ಖರ್ಗೆಯವರಿಂದ ಹಿಡಿದು ಸಾಕಷ್ಟು ಜನ ಯೋಗ್ಯತೆ ಮತ್ತು ನಾಯಕತ್ವವನ್ನು ಈ ರಾಜ್ಯಕ್ಕೆ ನೀಡಿದವರಿದ್ದಾರೆ. ಸಮಯ ಸಂದರ್ಭಗಳು ಅದಕ್ಕೆ ಸರಿಯಾದಂಥ ತೀರ್ಮಾನನ ಕೊಡ್ತದೆ. ಆದರೆ ಇದನ್ನು ಬಹಿರಂಗ ಚರ್ಚೆ ಅಲ್ಲ, ಇದು ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಚರ್ಚೆ, ಬೀದಿ ಚರ್ಚೆ ಅಲ್ಲ. ಇದು ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರ ಮಾತು. ಕ್ಯಾಮರಾ ಪರ್ಸನ್ ಮುದೇಗೌಡ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಒಕ್ಕಲಿಗ ಲಿಂಗಾಯತರ ಬಳಿಕ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರಿಗೆ ಸಿಎಂ ಆಗುವ ಘನತೆ ಇದೆ ಅಂತ ಹೇಳಿ ನ್ಯೂಸ್ 18ಗೆ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಂತೂ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಇಂಥದ್ದೇ ಕೂಗು ಕೇಳಿ ಬರ್ತಾ ಇತ್ತು. ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ದಲಿತರನ್ನ ಯಾಕೆ ಸಿಎಂ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಶೋಷಿತ ವರ್ಗದವರ ಬಗ್ಗೆ ಧ್ವನಿ ಎತ್ತೋದಿಕ್ಕೆ ಮಠಗಳಿಲ್ಲ, ಪೀಠಗಳು ಇಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪೀಠಾಧಿಪತಿ, ದಲಿತರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಕ್ಕಲಿಗಾಗಿರ್ಬೋದು, ಲಿಂಗಾಯತರ ಬಳಿಕ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ಈ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ನಮ್ಮ ರಿಪೋರ್ಟರ್ ಸುನಿಲ್ ಗೌಡ ಮಾತನಾಡಿಸಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಹೆಚ್ಚಾಗ್ತಾ ಇದೆ. ಹಾಗೆ ಮೊನ್ನೆ ಅಷ್ಟೇ ಚಂದ್ರಶೇಖರ ಸ್ವಾಮೀಜಿಯವರು ಕೂಡ ವೇದಿಕೆ ಮೇಲೆ ನೇರವಾಗಿ ಸಿಎಂ ಅವ್ರನ್ನು ಕೂಡ ಕೇಳ್ಕೊಂಡ್ರು, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಸಾಕಷ್ಟು ಕೂಗು ಕೇಳ್ಬರ್ತಾ ಇರುವಂಥದ್ದು, ಏನು ಹೇಳ್ತೀರಿ ಸರ್ ನೀವು ಮೊದಲನೇದಾಗಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷದ ಚೌಕಟ್ಟಿನೊಳಗೆ ತೀರ್ಮಾನ ಆಗ್ತಕ್ಕಂಥ ವಿಚಾರವನ್ನು ಬಹಿರಂಗವಾಗಿ ಪೀಠಾಧ್ಯಕ್ಷರಾಗಲಿ ಮಠಾಧಿಪತಿಗಳೇ ಆಗಲಿ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಮೂಗು ತೋರಿಸ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವರ್ಗ ಸಂಘರ್ಷಕ್ಕೋ ಅಥವಾ ಪ್ರಜಾಪ್ರಭುತ್ವಕ್ಕೋ ಧಕ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ. ನೀವೇನಾದರೂ ಅನ್ಕೋತೀರಾ ಸರ್, ನಿಮ್ಮ ಏನು ಸಮುದಾಯದವರು ಸಿ ಎಂ ಆಗಬೇಕು ಅಂತ? ಯಾಕಂದರೆ ನೀವು ಈಗ ಹೇಳಿದ್ರಿ ನಿಮ್ಮ ಮಠ ಮಾನ್ಯಗಳಿಲ್ಲ ಅಂತ, ನೀವೇನು ಹೇಳ್ತೀರಿ ಸರ್ ಹಾಗಾದರೆ ನಿಮ್ಮ ಅಭಿಪ್ರಾಯ? ನಮಗೆ ಮಠಾಧಿಪತಿ ಮಠ ಎಲ್ಲ ಬಾಬಾ ಸಾಹೇಬ್ರೆ, ನಮ್ಮ ಮಠನೇ ಸಂವಿಧಾನ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಮಗೂ ಹಕ್ಕಿದೆ ಅನ್ನೋದನ್ನು ಹೇಳ್ತೀನಿ ನಾನು.
ದಲಿತ ಸಿಎಂ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಕೂಗಿರುವಂಥದ್ದು ಸರ್? ಹಲವಾರು ರಾಜ್ಯಗಳಾಗಿದ್ದಾರೆ, ನಮ್ಮ ರಾಜ್ಯದಲ್ಲೂ ಯಾಕೆ ಆಗಬಾರ್ದು? ಈಗ ಖರ್ಗೆಯವರಿಂದ ಹಿಡಿದು ಸಾಕಷ್ಟು ಜನ ಯೋಗ್ಯತೆ ಮತ್ತು ನಾಯಕತ್ವವನ್ನು ಈ ರಾಜ್ಯಕ್ಕೆ ನೀಡಿದವರಿದ್ದಾರೆ. ಸಮಯ ಸಂದರ್ಭಗಳು ಅದಕ್ಕೆ ಸರಿಯಾದಂಥ ತೀರ್ಮಾನನ ಕೊಡ್ತದೆ. ಆದರೆ ಇದನ್ನು ಬಹಿರಂಗ ಚರ್ಚೆ ಅಲ್ಲ, ಇದು ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಆಂತರಿಕ ಚರ್ಚೆ, ಬೀದಿ ಚರ್ಚೆ ಅಲ್ಲ. ಇದು ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿಯವರ ಮಾತು. ಕ್ಯಾಮರಾ ಪರ್ಸನ್ ಮುದ್ದೇಗೌಡ ಜೊತೆ ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.